ಇನ್ನು ಸಚಿವರ ಖಾತೆಗಳ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೋವಿಂದ ಕಾರಜೋಳಗೆ ಎರಡು ಹೆಚ್ಚುವರಿ ಖಾತೆಗಳ ಹೊಣೆಯನ್ನ ನೀಡಲಾಗಿದೆ ಕಾರಜೋಳಗೆ ಪ್ರವಾಸೋದ್ಯಮ ಕನ್ನಡ ಸಂಸ್ಕೃತಿ ಇಲಾಖೆಯ ಹೊಣೆ ಸಿಟಿ ರವಿ ಬಳಿ ಇರುವಂತ ಪ್ರವಾಸೋದ್ಯಮ ಕನ್ನಡ ಸಂಸ್ಕೃತಿ ಇಲಾಖೆಯ ಹೊಣೆ ನವೆಂಬರ್ 1 ರ ಬಳಿಕ ಗೋವಿಂದ ಕಾರಜೋಳಗೆ ಹೆಚ್ಚುವರಿ ಖಾತೆಯನ್ನ ಹಂಚಿಕೆ ಮಾಡಲಾಗುತ್ತೆ ಖಾತೆ ಹಂಚಿಕೆಯ ಬೆನ್ನಲ್ಲೇ ಸಿಎಂ ಭೇಟಿಯಾದ ಗೋವಿಂದ ಕಾರಜೋಳ ನನ್ನೆ ಮಾತುಕತೆಯ ವೇಳೆ ಹೆಚ್ಚುವರಿ ಬೇಡ ಅಂತ ಹೇಳಿದ್ರು ಕಾರಜೋಳ ಆದರೆ ಇಂದು ಹೆಚ್ಚುವರಿ ಖಾತೆ ಒಪ್ಪಿಕೊಳ್ಳಲು ಕಾರಜೋಳ ನಿರ್ಧರಿಸಿದ್ದಾರೆ ಗೋವಿಂದ ಕಾರಜೋಳ ಅವರ ಬಳಿ ಇದ್ದಂತ ಸಮಾಜ ಕಲ್ಯಾಣ ಇಲಾಖೆಯನ್ನ ಶ್ರೀರಾಮುಲು ಅವರಿಗೆ ನೀಡಲಾಗುತ್ತೆ ಹಾಗಾಗಿ ಗೋವಿಂದ ಕಾರಜೋಳ ಅವರಿಗೆ ಯಾವುದೇ ಬೇಸರ ಆಗಬಾರದು ಅಸಮಾಧಾನ ಆಗಬಾರದು ಅನ್ನುವಂತ ಹಿನ್ನೆಲೆಯಲ್ಲಿ ಸಿಟಿ ರವಿ ಬಳಿ ಇದ್ದಂತ ಪ್ರವಾಸೋದ್ಯಮ ಕನ್ನಡ ಸಂಸ್ಕೃತಿ ಇಲಾಖೆಯನ್ನ ಗೋವಿಂದ ಕಾರಜೋಳ ಅವರಿಗೆ ನೀಡೋದಕ್ಕೆ ಹೆಚ್ಚುವರಿಯಾಗಿ ನೀಡೋದಕ್ಕೆ ಮುಖ್ಯಮಂತ್ರಿ ವಿಎಸ್ ಯಡಿಯೂರಪ್ಪ ನಿರ್ಧರಿಸಿದ್ದಾರೆ ಈ ಕುರಿತಾಗಿ ನೆನ್ನೆ ಗೋವಿಂದ ಕಾರಜೋಳ ಅವರಿಗೆ ಮುಖ್ಯಮಂತ್ರಿ ಮಾಹಿತಿಯನ್ನ ಕೂಡ ನೀಡಿದರು ಆ ಸಂದರ್ಭದಲ್ಲಿ ನನಗೆ ಒಂದೇ ಖಾತೆ ಸಾಕಿತ್ತು ಅನ್ನುವಂತ ಮಾತನ್ನ ಕೂಡ ಕಾರಜೋಳ ಅವರು ಹೇಳಿದ್ರಂತೆ ಆದರೆ ಯಡಿಯೂರಪ್ಪನವರು ಹೇಳಿದ್ರು ಇಲ್ಲ ಯಾವುದೇ ಬೇಸರ ಮಾಡಿಕೊಳ್ಳದೆ ನೀವು ಖಾತೆಯನ್ನ ಒಪ್ಪಿಕೊಳ್ಳಿ ಜವಾಬ್ದಾರಿಯನ್ನ ನಿರ್ವಹಿಸಿ ಸಹಕರಿಸಿ ಅನ್ನುವಂತ ಮಾತನ್ನ ಯಡಿಯೂರಪ್ಪ ಹೇಳಿದ್ರಂತೆ ಇವತ್ತು ಗೋವಿಂದ ಕಾರಜೋಳ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ರು ಅಷ್ಟೇ ಅಲ್ಲ ಹೆಚ್ಚುವರಿ ಖಾತೆ ಏನಿದೆ ಅದನ್ನ ಒಪ್ಪಿಕೊಂಡಿದ್ದಾರಂತೆ ಇವಾಗ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ ನಮ್ಮ ಪ್ರತಿನಿಧಿ ಶರತ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ಶರತ್ ಗೋವಿಂದ ಕಾರಜೋಳ ಅವರಿಗೆ ಹೆಚ್ಚುವರಿಯಾಗಿ ಎರಡು ಖಾತೆ ಪ್ರವಾಸೋದ್ಯಮ ಜೊತೆಗೆ ಕನ್ನಡ ಸಂಸ್ಕೃತಿ ಇಲಾಖೆ ಈ ಖಾತೆಯನ್ನ ಹೆಚ್ಚುವರಿಯಾಗಿ ಗೋವಿಂದ ಕಾರಜೋಳ ಅವರಿಗೆ ನೀಡಲಾಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಭೇಟಿಗೂ ಕೂಡ ಕಾರಜೋಳ ಅವರು ಬಂದಿದ್ರು ಭೇಟಿ ಕೂಡ ಆಗಿದೆ ಸುಮಾರು ಎಷ್ಟು ಹೊತ್ತು ನಡೆದಂತ ಭೇಟಿ ಇದು ಈ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆ ಆಯಿತು ಅಪ್ಡೇಟ್ಸ್ ಕೊಡೋದಾದ್ರೆ ವಿಣಾ ಈಗಾಗಲೇ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಖಾತೆ ಬದಲಾವಣೆ ಆಗಿರುವಂತದ್ದು ಅದರಲ್ಲೂ ಕೂಡ ಶ್ರೀರಾಮುಲು ಸುಧಾಕರ್ ಹಾಗೂ ಗೋವಿಂದ ಕಾರಜೋಳ ಅವರ ಖಾತೆ ಅದಲೂ ಬದಲಾಗಿರುವಂತದ್ದು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಧಾಕರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಾನು ಅವರಿಗೆ ಖಾತೆ ಬದಲಾವಣೆ ಆಗಿರೋದೇನು ಕೊಟ್ಟಿದ್ದಾರೆ ಯಡಿಯೂರಪ್ಪನವರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ನಾನು ಕಾರ್ಯನಿರ್ವಹಿಸ್ತೀನಿ ಅಂತ ಆದರೆ ಇದುವರೆಗೂ ಕೂಡ ಶ್ರೀರಾಮುಲು ಆಗಲಿ ಗೋವಿಂದ ಕಾರಜೋಳ ಆಗಲಿ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಬೆಳಗ್ಗೆ ಅಷ್ಟೇ ಗೃಹ ಸಿಎಂ ನಿವಾಸ ಕಾವೇರಿಗೆ ಡಿ ಸಿ ಎಂ ಕಾರಜೋಳ ಅವರು ಬಂದು ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಪ್ರಮುಖವಾಗಿ ಕಾರಜೋಳ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಇತ್ತು ಅದನ್ನು ಶ್ರೀರಾಮುಲು ಅವರಿಗೆ ಕೊಡ್ತಾರೆ ಅಂತ ಹೇಳಲಾಗಿತ್ತು ಹಾಗಿದ್ರೆ ಗೋವಿಂದ ಕಾರಜೋಳ ಅವರಿಗೆ ಯಾವ ಹೆಚ್ಚುವರಿ ಖಾತೆಯನ್ನು ಏನಾದರೂ ನೀಡ್ತಾರಾ ಅನ್ನೋ ಒಂದು ಸುದ್ದಿ ಕೂಡ ಇತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬೆಳಗ್ಗೆ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಈಗಿರೋ ಮಾಹಿತಿಯ ಪ್ರಕಾರ ಗೋವಿಂದ ಕಾರಜೋಳ ಅವರಿಗೆ ಅಂದರೆ ಸಿ ಟಿ ರವಿ ಏನು ಮುಂದೆ ರಾಜೀನಾಮೆ ಏನಾದರೂ ಕೊಟ್ಟರೆ ಅವರಿಂದ ಸ್ಥಾನ ತೆರವಾಗುವಂಥ ಖಾತೆ ಏನಿದೆ ಆ ಖಾತೆಯನ್ನು ಗೋವಿಂದ ಕಾರಜೋಳ ಅವರಿಗೆ ನೀಡ್ತಾರೆ ಹೆಚ್ಚುವರಿಯಾಗಿ ಅಂತ ಹೇಳಲಾಗ್ತಿದೆ ಆದರೆ ಗೋವಿಂದ ಕಾರಜೋಳ ಅವರು ಉಪಮುಖ್ಯಮಂತ್ರಿ ಮತ್ತು ನನಗೆ ಪಿ ಡಬ್ಲ್ಯೂ ಡಿ ಏನಿದೆ ಅದು ಮಾತ್ರ ಇದ್ರೆ ಸಾಕು ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇತ್ತು ಆದರೆ ಹೆಚ್ಚುವರಿಯಾಗಿ ನೀನು ಕನ್ನಡ ಮತ್ತು ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಇಲಾಖೆ ಕೂಡ ನೋಡ್ಕೊಳ್ಳಿ ಅಂತ ಮುಖ್ಯಮಂತ್ರಿಯವರು ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈಗಷ್ಟೇ ಬೆಳಗ್ಗೆಯಿಂದನೂ ಕೂಡ ಯಡಿಯೂರಪ್ಪನವರ ನಿವಾಸದಲ್ಲೇ ಗೋವಿಂದ ಕಾರಜೋಳ ಅವರಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗ್ಗೆ 11 ಗಂಟೆಗೆ ಗೋವಿಂದ ಕಾರಜೋಳ ಅವರು ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿರುವಂಥದ್ದು ಯಡಿಯೂರಪ್ಪನವ್ರ ಜೊತೆ ಏನು ಮಾತುಕತೆ ಆಯಿತು ಖಾತೆ ಬದಲಾವಣೆ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ಆ ಸುದ್ದಿಗೋಷ್ಠಿಯಲ್ಲಿ ವಿವರಿಸ್ತಾರೆ ಇನ್ನು ಶ್ರೀರಾಮುಲು ವಿಚಾರಕ್ಕೆ ಬರೋದಾದರೆ ಈಗಾಗಲೇ ಅವ್ರನ್ನ ಆರೋಗ್ಯ ಇಲಾಖೆಯಿಂದ ಸಮಾಜ ಕಲ್ಯಾಣ ಇಲಾಖೆಗೆ ವರ್ಗಾವಣೆ ಮಾಡ್ತಾ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಇದುವರೆಗೂ ಕೂಡ ಶ್ರೀರಾಮುಲು ಅವರು ಯಾವುದೇ ರೀತಿಯಾದ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಆದರೆ ಶ್ರೀರಾಮುಲು ಅವರು ಮುಖ್ಯಮಂತ್ರಿ ಯಡಿಯೂರಪ್ಪನವ್ರನ್ನ ಭೇಟಿಯಾದ ನಂತರ ನಾನು ಪ್ರತಿಕ್ರಿಯೆ ಕೊಡ್ತೀನಿ ಅಂತ ಅವರ ಆಪ್ತ ಶಾಸಕರುಗಳಿಗೆ ಹೇಳ್ತಾ ಇರುವಂಥದ್ದು ಬೆಳಗ್ಗೆಯಿಂದ ಅಂದರೆ ಏನು ದಿಢೀರ್ ಖಾತೆ ಬದಲಾವಣೆ ಆಯಿತು ಬದಲಾವಣೆ ಆದ ನಂತರ ಶ್ರೀರಾಮುಲು ಬೆಂಬಲಿತ ಏನು ಶಾಸಕರಿದ್ದರು ಅವರೆಲ್ಲರೂ ಕೂಡ ಶ್ರೀರಾಮುಲು ಅವರಿಗೆ ಕರೆ ಮಾಡಿ ಕೇಳ್ತಾ ಇರುವಂಥದ್ದು
ಯಾಕೆ ಬದಲಾವಣೆ ಆಯಿತು, ಈ ಟೈಮಲ್ಲಿ ಏನಾಯಿತು, ಏನಾದರೂ ಗೊಂದಲ ಆಗಿದೆಯಾ ಅಂತ ಹೀಗೆ ಸಾಕಷ್ಟು ಶಾಸಕರುಗಳು ಶ್ರೀರಾಮುಲು ಅವರಿಗೆ ಕರೆ ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದಲೂ ಕೂಡ. ಆದರೆ ಶ್ರೀರಾಮುಲು ಒಂದೇ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾ ಇರುವಂಥದ್ದು, ನಾನು ಮುಖ್ಯಮಂತ್ರಿಗಳನ್ನು ಭೇಟಿಯಾದ ನಂತರ ಪ್ರತಿಕ್ರಿಯೆಯನ್ನು ನೀಡ್ತೇನೆ ಅಂತ. ಇವತ್ತು ಯಾವುದೇ ಕ್ಷಣದಲ್ಲಾದರೂ ಕೂಡ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿ ಶ್ರೀರಾಮುಲು ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ ವೀಣಾ. ಥ್ಯಾಂಕ್ ಯು ಶರತ್ ತಮ್ಮ ಮಾಹಿತಿಗಾಗಿ.